ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅವರು ಮಾಡಿರೋಂತ ಕೆಲಸ ಇನ್ಯಾರು ಮಾಡಿಲ್ಲ. ಸೋಮಶೇಖರ್ 50,000 ಲೀಡು ಯಾರು ಮಾಡಿಲ್ಲ. ಯಾಕ ಜೋರಾಗೌಡರು ಮಾಡಿಲ್ಲ, ಸೋಮಶೇಖರ್ ಮಾಡವ್ರೆ. 5 ವರ್ಷ ಎಲ್ಲೋಗಿದ್ರು ಇವರು, ಎಲ್ಲರೂ ಹೋಗಿದ್ರು. ಜೋರಾಗೌಡರು ಏನು ಮಾಡಿಲ್ಲ ಸ್ವಾಮಿ. ಇವತ್ತು ಬಂದವ್ರೆ ಕಣ್ಣೀರು ಇಟ್ಕೊಂಡು. ಕಣ್ಣೀರಲ್ಲ ಅದು, ಮೋಸ ಮಾಡೋ ಕಣ್ಣೀರು. ಮೋಸ ಅಂದ್ರೆ ಮೋಸ. ಜೋರಾಗೌಡರು 5 ವರ್ಷಕ್ಕೊಂದ್ಸರಿ ಬರ್ತಾರಷ್ಟೇ, ವೈಟ್ ಶರ್ಟ್ ಹಾಕೊಂಡು ರೋಡ್ಗೆ. ಸಾಮಾನ್ಯ ಬಡವರಿಗೆಲ್ಲ ಕೈ ಸಿಗ್ತಾರೆ, ಕಷ್ಟ ಸುಖಕ್ಕಾಗವ್ರೆ. ಸೋಮಶೇಖರೇ ನೆಕ್ಸ್ಟ್ ನಮ್ಮ MLA. ಪ್ರಚಾರ ನೀವೇ ನೋಡ್ತಾ ಇರೋ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಭಾಗದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಂಧುಗಳು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯರೂಪೆ ಮಾಡಿದ್ದಾರೆ, ಹಾಗೂ ಸಾರ್ವಜನಿಕರು ಅದೇ ರೀತಿ ನಮಗೆ ಸಹಕರಿಸಿದ್ದಾರೆ. ಈ ಬಾರಿ ಕಳೆದ ಬಾರಿಗಿಂತ ನಾವು ಹೆಚ್ಚಿನ ಮತದಲ್ಲಿ ಬಾರಿ ನಾವು ಜಯಶೀಲರಾಗ್ತೀವಿ. ಸುಮಾರು 50,000 75,000 ಲೀಡಿಂಗ್ ಕೊಡೋದಕ್ಕೂ ನಾವು ಗ್ಯಾರಂಟಿ ಹೇಳ್ತಾ ಇದ್ವಿ. ಪ್ರಚಾರ ತುಂಬ ಭರಾಟೆಯಾಗೆ ನಡೀತಾ ಇದೆ. ನೀವೇ ತುಂಬ 50,000 to 75,000 ಲೀಡಿಂಗ್ ಬರುತ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಭೀಮಣ್ಣ ಅಂದ್ಬಿಟ್ಟು. ST ಸೋಮಶೇಖರ್ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಕೊಯ್ ಸಂದರ್ಭ ಟೈಮಲ್ಲಿ ಮಾಸ್ಕು ಮತ್ತು ರೇಷನ್ ಕಿಟ್ಟು ನಮಗೆ ಊಟಕ್ಕೆ ತೊಂದರೆ ಆಗೋ ಟೈಮಲ್ಲೆಲ್ಲ ಊಟ ಎಲ್ಲ ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ ಅವರು. ಮತ್ತೊಮ್ಮೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ವಿಧಾನಸಭೆಗೆ ಹೋಗಬೇಕೆಂದು ನಮ್ಮಲ್ಲಿ ವಿನಂತಿ. ಸಚಿವರಾಗಿ ಇನ್ನೊಂದ್ಸರಿ ಮಂತ್ರಿಯಾಗಿ ವಿಧಾನಸೌಧಕ್ಕೆ ಹೋಗಿ ಅವರೆಲ್ಲರೂ ಟಾರ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಮತ್ತು ಕುಡಿಯೋ ನೀರಿನ ಸಹಕಾರ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅವರೇ ಆಗಿ ಇನ್ನೊಂದ್ಸರಿ ಆಯ್ಕೆಯಾಗಿ ಬರಲಿ ಅಂತ ಮನವಿ. ನಮ್ಮ ಒಬ್ಬರಿಗೆ ಅಂತೆಲ್ಲ ಕಾಲ ಎಲ್ಲರಿಗೂ ಮಾಡಿದ್ದಾರೆ. ಇನ್ನೂ 4 ಇನ್ನೂ 10 ಜನಕ್ಕೆ ಕೊಟ್ಟಿದ್ದಾರೆ. ಅವರು ಸಹಾಯ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಯಾರ. ಸ್ಪಂದನೆ ಮಾಡಾರ ಸಹ ಮಾಡ್ಯಾರ. ನಮ್ಮದು ಸೋಮಶೇಖರು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲರಿಗೂ ಜನಕ್ಕೆ ಏನೇನು ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವರು ಮಾಡಿರೋಂಥ ಕೆಲಸ ಇನ್ಯಾರೂ ಮಾಡಿಲ್ಲ. ಹಂಗಾಗಿ ನಮ್ಮದೆಲ್ಲ ಓಟು ಸೋಮಶೇಖರ್. ಸೋಮಶೇಖರ್ 50,000 ಲೀಡು. ಹೌದು ಸತ್ಯ. ಮನೆ ಮನೆ ಕಿಟ್ಟು, ಸತ್ತವ್ರ ಮನೆಗೆ 1 ಲಕ್ಷ. ಯಾರು ಮಾಡಿಲ್ಲ. ಯಾಕೆ ಜೋರಾಗೌಡರು ಮಾಡಿಲ್ಲ, ಸೋಮಶೇಖರ್ ಮಾಡವ್ರೆ. ಸೋಮಶೇಖರ್ಗೆ ಓಟು. ತರಕಾರಿ, ಹಾಲು, ಅಕ್ಕಿ ಎಲ್ಲ ಬೇಳೆ ರೇಷನ್ ಕಿಟ್ಟಿಂದ ಕೊಟ್ಟವ್ರೆ. ಅಂಥ ವ್ಯಕ್ತಿ ಕೆಲ್ಸ್ಕೊಳ್ದೆ ಯಾರು ಕೆಲ್ಸ್ಕೋಬೇಕು? ಸೋಮಶೇಖರು ಅವ್ರಿಗೆ, ಸೋಮಶೇಖರ್ಗೆ 50,000 ಲೀಡಲ್ಲ ಅವ್ರು ಗೆಲ್ತಾರೆ. ಗೆಲ್ಸಿವೆ. ಸೋಮಶೇಖರ್ ಈಗ ಬರ್ತಾರೆ. 5 ವರ್ಷ ಎಲ್ಲೋಗಿದ್ರು ಇವರು, ಎಲ್ಲರೂ ಹೋಗಿದ್ರು. ಜೋರಾಗೌಡರು ಇವತ್ತು ಬಂದವ್ರೆ ಮತ ಕೇಳಕ್ಕೆ. ಸೋಮಶೇಖರ್ ಎಲ್ಲೋಗಿದ್ರು? ಸೋಮಶೇಖರ್ ನಮ್ಮ ಜೊತೆ ಅವ್ರೆ. ಇದು ಜೋರಾಗೌಡ್ರಿಗೂ ಸಾಮಾನ್ಯ ಜನ ಒಂದು ಗುರುಪೇಶ, ಒಂದು ಹುಟ್ಟು, ಸಾವು, ಎಲ್ಲದಕ್ಕೂ ಅವ್ರು ಬರ್ತಾರೆ. ಯಾರೂ ಬಂದಿಲ್ಲ. ಇದೇ ಜೋರಾಗೌಡರು ಹೋದವರು. ಹೋಲಿ ಹೊರ ಟೈಮಲ್ಲಿ ಏನಾಯಿತು ಜೋರಾಗೌಡ್ರಿಗೆ ಬರೋಕ್ಕೆ? ಬಡವ್ರಿಗೆ 205 ಕೋಟಿ ತೋರಿಸ್ಬಿಟ್ಟು ಒಂದು ಕೋಟಿ ಅವರು ಊಟ ಹಾಕಿರೋ ಜನಕ್ಕೆ ನೆನೆಸ್ಕೋತಾರಲಿಲ್ವಾ? ಏನು ಮಾಡಿಲ್ಲ ಸ್ವಾಮಿ. ಇವತ್ತು ಬಂದವ್ರೆ ಕಣ್ಣೀರು ಇಟ್ಕೊಂಡು. ಯಾವ ಕಣ್ಣೀರ್ರಿ? ಕಣ್ಣೀರಲ್ಲ ಅದು, ಮೋಸ ಮಾಡೋ ಕಣ್ಣೀರು. ಇದನ್ನ ಜನ ತಿಳ್ಕೋಬೇಕು. ಅಭಿವೃದ್ಧಿ ಮಾಡೋರೆ, ಜೊತೆಯಲ್ಲಿ ಸಹಕರಿಸೋರೆ. ಇದನ್ನು ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀವಿ. ಮೋಸ ಅಂದರೆ ಮೋಸ ಜೋರಾಗೌಡರು. ಇದನ್ನು ಬಿಟ್ಟು ನಾವೇನು ಹೇಳಾರ? ನಂಬಾರ್ದು. 5 ತಿರ್ಕ ಕೈ ಸಿಗ್ತಾರೆ ನಮಗೆ ಮಿನಿಸ್ಟ್ರುಗಳು. ಅವ್ರು ನಂಬಬೇಕು ನಾವು. ಸೋಲು ಗೆಲುವು ಇದ್ದಿದೆ. ಯಾರು ಬೇಕು ಗೆಲ್ಬೋದು, ಯಾರು ಬೇಕು ಸೋಲ್ಬೋದು. 5 ವರ್ಷಕ್ಕೊಂದ್ಸರಿ ಬರ್ತಾರಷ್ಟೇ ಅವ್ರು, ವೈಟ್ ಶರ್ಟ್ ಹಾಕೊಂಡು ರೋಡ್ಗೆ. ನಾವು ದಿನ ರೋಡಾಗಿರ್ತೀವಲ್ಲ, ನಮ್ಮ ಮಿನಿಸ್ಟ್ರು ಹಂಗೆ ಸಪೋರ್ಟ್ ಮಾಡ್ತಾರೆ ನಮಗೆ. ಏನೋ ಒಂದು ಫೋನ್ ಮಾಡಲಿ, ಏನೋ ಗಲಾಟೆ ಆಗಲಿ, ಮತ್ತೊಂದು ಮನೋದಲ್ಲಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗಿ ಸಾಮಾನ್ಯ ಬಡವರಿಗೆಲ್ಲ ಕೈ ಸಿಗ್ತಾರೆ, ಕಷ್ಟ ಸುಖಕ್ಕಾಗವ್ರೆ. ಕೋವಿಡ್ ಟೈಮಲ್ಲಿ ಎಲ್ರಿಗೂ ಹೆಲ್ಪ್ ಮಾಡೋರೆ. ಗ್ಯಾರಂಟಿ ಅವ್ರು 50,000 ಲೀಡಲ್ಲಿ ಗೆಲ್ತಾರೆ ಸರ್. ಸಾಮಾನ್ಯ ಬಡವ್ರಿಗೆ ತುಂಬಾ ಹೆಲ್ಪ್ ಮಾಡೋರು ಅವರು ಸರ್. ಗ್ಯಾರಂಟಿ ಗೆಲ್ತಾರೆ. ಇಂಥ ಸಚಿವರು, ಇಂಥ ನಾವು MLA ಗೆಲ್ಸ್ಕೊಂಡಿಲ್ಲ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಸರ್. ಸರ್ ಎಲ್ಲ ಥರ ಅಭಿವೃದ್ಧಿ ಆಗೋಗಿದೆ. ಯಾವುದೇ ಕೆಲಸನೂ ಬಾಕಿ ಇಲ್ಲ. ಎಲ್ಲ ಥರ ಅಭಿವೃದ್ಧಿ ಮಾಡೋರೆ. ತುಂಬ ಲೀಡಲ್ಲಿ ಗೆಲ್ತಾರೆ. ತುಂಬ ಜನಕ್ಕೆ ಕಷ್ಟಕ್ಕೆಲ್ಲ ಸ್ಪಂದಿಸೋರೆ. ಕುರಾನ್ದಲ್ಲಿ ಅವರು ಗ್ಯಾರಂಟಿ ಗೆಲ್ತಾರೆ ಸರ್. ನಮಸ್ಕಾರ ಸರ್, ಸೋಮಶೇಖರ್ಗೆ ನಮಸ್ಕಾರ. ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಹಾಲು ಮೊಸರು ಕೊಟ್ಟಿದ್ದಾರೆ, ಇದು ಅಕ್ಕಿ ಕೊಟ್ಟಿದ್ದಾರೆ, ನಮಗೆ ತುಂಬ ಸಹಕರಣೆ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ ತುಂಬ. ಸೋಮಶೇಖರ್ಗೆ ಜೈವಾಗಲಿ, ಅವ್ರಿಗೆ ನಮ್ಮ ದೋಟು. ಸರ್ ನನ್ನ ಹೆಸರು ನಮಸ್ತೆ, ನನ್ನ ಹೆಸರು ನವೀನ್ ಗೌಡ ಅಂತ, ಸುವರ್ಣನಗರ ನಿವಾಸಿ. ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಕೋವಿಡ್ ಟೈಮಲ್ಲಿ ತುಂಬ ಮನೆ ಮನೆಗೆ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ, ವ್ಯಾಕ್ಸಿನೇಷನ್ ಹಾಕ್ಕೊಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಖುದ್ದಾಗಿ ಏಜ್ ಆಗಿರೋರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ, ಫುಡ್ ಕಿಟ್ ಕೊಟ್ಟಿದ್ದಾರೆ, ಎಲ್ಲ ರೀತಿಯೂ ಕೋವಿಡ್ ಟೈಮಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ತೀರೋದವ್ರಿಗೆ ಅವ್ರ ಮನೆಗೆ ಮಿನಿಸ್ಟ್ರೇ ಬಂದು, ನಮ್ಮ ಸೋಮಶೇಖರ್ ಗೌಡರು ಬಂದು ₹1,00,000 ದುಡ್ಡು ಕೊಟ್ಟಿದ್ದಾರೆ ಅವ್ರ ಕುಟುಂಬಗಳಿಗೆ. ಕುಟುಂಬಗಳು ದುಡ್ಡು ಕೊಟ್ಟು ಸಾಂತ್ವನ ಹೇಳಿ ತಿರ್ಗಾ ಅವ್ರಿಗೆ ರೇಷನ್ ಕಿಟ್ ಆಗಲಿ ಮತ್ತೊಂದಾಗಲಿ ಮಗದೊಂದು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ರೋಡು ನೀವೇ ನೋಡ್ಬೋದು, ಎದುರುಗಡೆ ಕಾಣಿಸ್ತಿದೆ, ಪ್ರತಿಯೊಂದು ರೋಡು ಆಗಿದೆ. ಆಲ್ಮೋಸ್ಟ್ ನಮ್ಮದು ಇನ್ನೊಂದು 80% ರೋಡ್ ಆಗಿದೆ, 20% ರೋಡ್ ಸಬ್ ರೋಡ್ ಆಗಬೇಕಷ್ಟೇ. ಅದು ಬಿಟ್ಟು ಎಲ್ಲ ವರ್ಕ್ ಆಗಿದೆ. ನಮ್ಮ ಸೋಮಶೇಖರ್ ಗೌಡರು ಒಂದು 50,000 ಲೀಡಿಂಗಲ್ಲಂತೂ ಗೆಲ್ತಾರೆ. ಸಲ 2023 ಸೋಮಶೇಖರೇ ನೆಕ್ಸ್ಟು ನಮ್ಮ MLA. ನಮ್ಮದು ಎಲ್ಲ ಬೆಂಬಲ ಬಂದು ಇಡೀ ದೊಡ್ಡಬಿದಕೆರೆ ವಾರ್ಡಿಂದ ST ಸೋಮಶೇಖರ್ ಗೌಡರಿಗೆ ನಾವು ಮಾಡ್ತಾ ಇರೋದು. ಏನು ಉದ್ದೇಶ ಅಂತಂದರೆ, ಒಂದು ಕಷ್ಟ ಕಾಲದಿಂದ ಹಿಡಿದು ಯಾವುದೇ ಒಂದು ಸಮಯದಲ್ಲಿ ST ಸೋಮಶೇಖರ್ ಗೌಡರು ಎಲ್ಲ ಜನಕ್ಕೂ ಸ್ಪಂದಿಸಿದ್ದಾರೆ. ಒಂದು ಕೊರೋನಾ ಟೈಮ್ ಆಗಲಿ, ಬೇರೆ ಕೊರೋನಾ ಟೈಮಲ್ಲಿ ಸ್ಪಂದನೆ ಮಾಡಿರೋಂಥದ್ದು ಒಂದು ಇದು ಅಷ್ಟೇ ಅಲ್ಲ, ಡೆವಲಪ್ಮೆಂಟಲ್ಲಿ 90% ಇಡೀ ದೊಡ್ಡಬಿದಕೆರೆ ವಾರ್ಡನ್ನು ಡೆವಲಪ್ಮೆಂಟ್ ಮಾಡಿದ್ದೆ ನಮ್ಮ BJP ಸರ್ಕಾರದಿಂದ ST ಸೋಮಶೇಖರ್ ಗೌಡರು. ಆ ಒಂದು ಉದ್ದೇಶದಿಂದ ನಾವು ಡೆವಲಪ್ಮೆಂಟು ನೋಡ್ತೀವಿ, ಜನಕ್ಕೆ ಒಂದು ಅನುಕೂಲ, ಎಲ್ಲರಿಗೂ ಒಂದು ಹೆಲ್ಪ್ ಮಾಡೋಂಥ ಒಂದು ಮನುಷ್ಯನೂ ನೋಡ್ತೇವೆ. ಆ ಒಂದು ಇದಕ್ಕೆ ST ಸೋಮಶೇಖರ್ ಗೌಡರಿಗೆ ನಮ್ಮ ಎಲ್ಲ ಇಡೀ ಯಶವಂತರ ಕ್ಷೇತ್ರನೇ ಬೆಂಬಲ ಇದೆ. ನಮ್ಮ ಓಟು ST ಸೋಮಶೇಖರ್ ಗೌಡರಿಗೆ. ಸಾಮಾನ್ಯ ಜನ ತೊಂದರೆ ಅಂತ ಬಂದರೆ ಸಿಗ್ತಾರೆ ಸರ್ ಅವರು. ಕಾಮನ್ ಆಗಿ 100% ಆಗಿ ಬೆಳಗಿನ ಜಾವ ಆಗಲಿ ಸಾಯಂಕಾಲ ಆಗಲಿ ನಾವು ಫೋನ್ ಮಾಡಿದ್ರೆ ಖುದ್ದ ಮಿನಿಸ್ಟ್ರ್ ಪೋಸ್ಟಲ್ಲಿದ್ದವು ಕೂಡ ನಾವು ಖುದ್ದ ಫೋನ್ ಮಾಡಿದ್ರೆ ರಿಸ್ಪಾಂಡ್ ಮಾಡ್ತಾರೆ, ರಿಸೀವ್ ಮಾಡಿಬಿಟ್ಟು ಮಾತಾಡ್ತಾರೆ. ಏನಪ್ಪ ನಿಮ್ಮದು ಒಂದು ಕಷ್ಟ ಏನಂತಂದು ಕೇಳ್ತಾರೆ. ಅಭಿವೃದ್ಧಿ ಅಂದರೆ ಏನೇನು ಮಾಡಿದೆ ಸರ್? ಅಭಿವೃದ್ಧಿ ಅಂದರೆ ಮೇನ್ ಆಗಿ ನಮಗೆ ಮೂಲ ಸೌಕರ್ಯ, ಒಂದು ಸ್ಯಾನಿಟ್ರಿ ಇರಲಿಲ್ಲ. ಇಡೀ ದೊಡ್ಡಬಿದಕೆರೆ ವಾರ್ಡಲ್ಲಿ ಭಾಳ ತೊಂದರೆ ಇತ್ತು ತುಂಬ ವರ್ಷದಿಂದ. ಆ ಸ್ಯಾನಿಟ್ರಿಯನ್ನು ರೆಡಿ ಮಾಡಿಕೊಟ್ಟು ನಮಗೆ ಕ್ಲೀನಾಗಿ ಹೋಗೋ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಅದಾದಮೇಲೆ ಮೋರಿ ಇರಲಿಲ್ಲ, ಮೋರಿ ಮಾಡಿಕೊಟ್ರು. ಕಾವೇರಿ ಪೈಪ್ಲೈನ್ ಇಲ್ಲಿ ಇರಲಿಲ್ಲ, 15 ವರ್ಷದಿಂದನೂ ಇದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಅದು ಡೆವಲಪ್ಮೆಂಟ್ ಮಾಡಿ ಕಾವೇರಿ ಪೈಪ್ಲೈನ್ ಮಾಡಿಕೊಟ್ರು. ಆಮೇಲೆ ರೋಡ್ ಸಂಧಿ ಚಿಕ್ಕಪುಟ್ಟ ರೋಡ್ಗಳನ್ನು ಟಾರೆಲ್ಲ ಹಾಕಿಕೊಟ್ಟಿದ್ದಾರೆ. ಸೊ ಮಿನಿಮಮ್ ಅಂತ ಅಂದ್ರೂ 40,000 to 50,000 ಓಟ್ಗಳಿಂದ ಗೆಲ್ತಾರೆ, ನೋ ಡೌಟ್. ನೀವೇನು ಹೇಳ್ತೀರಾ ಸರ್? 100% ಸೋಮಶೇಖರ್ ಗೌಡ್ರವರು ಕೆಲಸ ಮಾಡಿದ್ದಾರೆ. 5 ವರ್ಷ ನಮ್ಮ ಜೊತೆಲೇ ಇರ್ತಾರೆ, ಎನಿ ಟೈಮ್ ಜೊತೆಲಿರ್ತಾರೆ, ಎಲ್ಲೂ ಹೋದ್ರೂ ಸಿಗ್ತಾರೆ, ನಮಗೊಂದು ಫೋನ್ ಕಾಲ್ಗೆ ರಿಸೀವ್ ಮಾಡ್ತಾರೆ. ಹಂಗಾಗಿ ನಮಗೆ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕೊರೋನಾ ಟೈಮಲ್ಲಿ ಯಾರೂ ಬಂದು ನೋಡಿಲ್ಲ, ನಮ್ಮನ್ನು ಯಾರೂ ತಿರುಗಿ ನೋಡಲಿಲ್ಲ. ಆವಾಗ ಬಂದು ಅವ್ರು ನಮ್ಮನ್ನು 100% ರೇಷನ್ ಕಿಟ್ಗಳಾಗಲಿ ಮತ್ತು ಎಲ್ಲದನ್ನು ಅವ್ರು ಹಂಚಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಅಂಥವರಿಗೆ ನಾವು ಇವತ್ತು ಜೈಕಾರ ಆಗ್ತಾಯಿದ್ದೀವಿ. 100% ಅವರು 30,000 to 40,000 ಓಟಲ್ಲಿ ಲೀಡಿಂಗಲ್ಲಿ ಗೆಲ್ತಾರೆ ಸರ್.